जयति हरिरचिन्त्यः सर्वदेवैकावन्द्यः परमगुरुरभीष्टावाप्तिरः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। अभ्रमं भंगरहितं अजडं विमलं सदा आनंदतीर्थमतुलं भजेतापत्रयापहं अर्तिकल्पितकल्पोयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। श्रीगुरुभ्यो नमः। हरिः ओम्। व्यासराजर ಆರಾಧನೆಯ ಈ ಮಹೋತ್ಸವದ ಶುಭ ಸಂದರ್ಭದಲ್ಲಿ ನಾವು ವ್ಯಾಸರಾಜರು ಜಗತ್ತಿಗೆ ನೀಡಿರುವ ವ್ಯಾಸರಾಜರಿಂದ ರಚಿತವಾದ ಶ್ರೀನಿವಾಸನ ಸ್ತೋತ್ರ ಹಾಗೂ ಶ್ರೀಕೃಷ್ಣ ಮಂಗಳಾಷ್ಟಕ ಇವುಗಳ ಬಗ್ಗೆ ಯಥಾಮತಿ ನಾವು ಗಮನವನ್ನು ಹರಿಸೋಣ। ವ್ಯಾಸರಾಜರು ಯಾವ ರೀತಿಯಲ್ಲಿ ಸಮಾಜ ಕಾರ್ಯದಲ್ಲಿ ಅದ್ಭುತವಾದ ನೇತೃತ್ವವನ್ನು ವಹಿಸಿ ಲಕ್ಷಾಂತರ ಜನರಿಗೆ ಜೀವನೋಪಾಯಗಳನ್ನು ನೀಡುತ್ತಾ ಐಹಿಕ ಸುಖದ ಅಭಿವೃದ್ಧಿಯ ದಾರಿಯನ್ನು ತೋರಿದರು, ಅದೇ ರೀತಿಯಾಗಿ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಮೊದಲಾದ ಗ್ರಂಥಗಳನ್ನು ರಚನೆ ಮಾಡಿ ಸಶಾಸ್ತ್ರದ ಸಂರಕ್ಷಣೆಗಾಗಿ ಬೇಕಾದ ಮೂಲಭೂತವಾದ ಗ್ರಂಥಗಳನ್ನು ರಚನೆ ಮಾಡಿ ಮೋಕ್ಷದ ಮಾರ್ಗವನ್ನು ಕೂಡ ಜಗತ್ತಿಗೆ ತೋರಿಸಿಕೊಟ್ರು। ಇವೆರಡಷ್ಟೇ ಅಲ್ಲದೆ ಜನಸಾಮಾನ್ಯರು ಕೂಡ ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸಿಕೊಳ್ಳುತ್ತಾ ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿಗಳನ್ನು ಕಾಣಬೇಕು ಎಂಬ ದೃಷ್ಟಿಯಿಂದ ಅನೇಕ ಸ್ತೋತ್ರಗಳನ್ನು ಸಹ ರಚನೆ ಮಾಡಿದ್ದಾರೆ। ವಾದಿರಾಜರು ಹಾಗೂ ವ್ಯಾಸರಾಜರು ಇವರ ನಡುವೆ ಅಪಾರವಾದ ಮೈತ್ರಿ ಇರುತ್ತಿತ್ತು। ಆ ಮೈತ್ರಿಯ ಸಂಕೇತವಾಗಿ ವಾದಿರಾಜರು ತಮ್ಮ ಪರ್ಯಾಯದ ಅವಧಿಯಲ್ಲಿ ವ್ಯಾಸರಾಜರನ್ನು ಆಹ್ವಾನಿಸಿದ್ದಾಗ ವ್ಯಾಸರಾಜರು ಆ ಕೃಷ್ಣನ ಸನ್ನಿಧಿಯಲ್ಲಿ ಈ ಸ್ತೋತ್ರವನ್ನು ರಚನೆ ಮಾಡಿದರು ಎಂಬ ಮಾಹಿತಿ ಇದೆ। ಗೋಪಾಲಕೃಷ್ಣನ ಆರಾಧಕರಾದ ಆ ರೀತಿಯಲ್ಲೇ ತಮ್ಮ ಜೀವನವನ್ನು ತತ್ವಗಳಿಗೆ ಮುಡುಪಾಗಿಟ್ಟ ವ್ಯಾಸರಾಜರು ಕೃಷ್ಣನ ಬಗ್ಗೆ ಮಾಡಿರುವ ಸ್ತೋತ್ರ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ। ಹೀಗಾಗಿ ನಾವು ಸ್ತೋತ್ರದ ಒಂದು ಶ್ಲೋಕವನ್ನು ಪೂರ ನೋಡುತ್ತಾ ಆಮೇಲೆ ಮುಂದೆ ಮತ್ತೆ ಅದರ ತಾತ್ಪರ್ಯವನ್ನು ನೋಡಿಕೊಂಡು ಹೋಗಬಹುದು। ಶ್ರೀನಾರೀವದನಾಂಬುಜಸ್ಯ ತರಣಿ ಶ್ರೀವತ್ಸಧಾರಿ ಹರಿ ಶ್ರೀವೈಕುಂಠ ವಿಲಾಸಲೋಲುಪಮತಿ ಶ್ರೀಕೌಸ್ತುಭಾಲಂಕೃತ ಶ್ರೀಮದ್ಬ್ರಹ್ಮ ಪಿನಾಕಿ ಪೂಜಿತ ಪದ ಶ್ರೀಶಂಕಚಕ್ರಾಂಕಿತ ಶ್ರೀವ್ಯಾಸಾರ್ಯ ಮನೋಂಭುಜಸ್ಥಿರರತಿ ಕುರ್ಯಾತ್ ಸದಾ ಮಂಗಳಂ। ಈ ಸ್ತೋತ್ರದಲ್ಲಿ ಕೃಷ್ಣನ ಸುಂದರವಾದ ವ್ಯಕ್ತಿತ್ವವು ನಮ್ಮ ಕಣ್ಮುಂದೆ ಕಟ್ಟು ನಿಲ್ಲುವಂತೆ ವ್ಯಾಸರಾಜರು ನಿರೂಪಣೆಯನ್ನು ಮಾಡಿರುತ್ತಾರೆ। ಶ್ರೀಮನ್ನಾರಾಯಣನು ಅಂದರೆ ಗೋಪಾಲಕೃಷ್ಣನು ಲಕ್ಷ್ಮೀದೇವಿಯ ಮುಖಕಮಲಕ್ಕೆ ಸೂರ್ಯನಂತೆ ಇರುವವನು, ಸೂರ್ಯ ಬಂದಾಗ ಹೇಗೆ ಕಮಲವು ಪೂರ್ಣ ಪ್ರಮಾಣದಲ್ಲಿ ಅರಳಿಕೊಳ್ಳುತ್ತದೋ ಹಾಗೆ ಭಕ್ತವತ್ಸಲನಾದ ಭಗವಂತನು ಬಂದಾಗ ಲಕ್ಷ್ಮಿಯ ಮುಖಕಮಲ ಸಹಜವಾಗಿ ಅರಳಿಕೊಳ್ಳುತ್ತದೆ। ಹೀಗಾಗಿ ಅಂತಹ ಲಕ್ಷ್ಮಿಯ ಮುಖಕಮಲಕ್ಕೆ ಸೂರ್ಯನಂತೆ ಇರತಕ್ಕಂಥವನಾಗಿದ್ದಾನೆ। ಅಷ್ಟೇ ಅಲ್ಲದೆ ಎದೆಯಲ್ಲಿ ಶ್ರೀವತ್ಸ ಚಿಹ್ನೆಯನ್ನು ಧರಿಸಿರತಕ್ಕಂಥವನಾಗಿದ್ದಾನೆ।
ಅಂದರೆ ಲಕ್ಷ್ಮಿಯನ್ನು ಕೇವಲ ಪತ್ನಿಯಂತೆ ಪಕ್ಕದಲ್ಲಿಟ್ಟುಕೊಳ್ಳುವುದಷ್ಟೇ ಅಲ್ಲದೆ ಲಕ್ಷ್ಮಿಯನ್ನು ತನ್ನ ಎದೆಯಲ್ಲೂ ಇಟ್ಟುಕೊಂಡಿರತಕ್ಕಂಥ ಅವನು ಆ ಭಗವಂತನಾಗಿದ್ದಾನೆ. ಅಂತಹ ಭಗವಂತನನ್ನು ಹರಿಹಿ, ನಮ್ಮೆಲ್ಲರ ಪಾಪಗಳನ್ನು ಕೂಡ ಪರಿಹರಿಸುವವನು ಆಗಿರುವುದರಿಂದ ಹರಿ ಎಂದು ಜಗತ್ತಿನಲ್ಲಿ ಪ್ರಖ್ಯಾತನಾಗಿರ್ತಕ್ಕಂಥವನಾಗಿದ್ದಾನೆ. ಇಂತಹ ಭಗವಂತ ಶ್ರೀಮನ್ನಾರಾಯಣನು ಶ್ರೀ ವೈಕುಂಠ ವಿಲಾಸ ಲೋಲುಪಮತಿ. ಶ್ರೀ ವೈಕುಂಠವೇನಿದೆ ಆ ವೈಕುಂಠದಲ್ಲಿ ವಿಲಾಸ ಮಾಡುವುದರಲ್ಲಿ ಲೋಲುಪಮತಿ, ಆಸಕ್ತವಾದ ಮತಿಯುಳ್ಳವನಾಗಿದ್ದಾನೆ. ಮುಕ್ತರಿಗೆ ತನ್ನ ವಿಧ ವಿಧವಾಗಿರ್ತಕ್ಕಂಥ ಲೀಲೆಗಳನ್ನು ತೋರುತ್ತಾ ಆ ಮುಕ್ತಿ ಎಂದೆಂದೂ ಆಕರ್ಷಣೀಯವಾಗಿರುವಂತೆ, ನಿತ್ಯವಾಗಿರುವಂತೆ, ಸದಾ ಸುಖಮಯವಾಗಿರುವಂತೆ ಮಾಡ್ತಾ ಇರ್ತಕ್ಕಂಥವನಾಗಿದ್ದಾನೆ. ಹಾಗೂ ಶ್ರೀ ಕೌಸ್ತುಭಾಲಂಕೃತ, ಹಾಗೆ ಏನು ಕೌಸ್ತುಭ ಏನು ಇರತಕ್ಕಂಥದ್ದಾಗಿದೆ ಅದಕ್ಕೆ ಬ್ರಹ್ಮದೇವರು ಏನು ಅಭಿಮಾನಿ ದೇವತೆಗಳಿದ್ದಾರೆ, ಅಂತಹ ಕೌಸ್ತುಭವನ್ನು ಭಗವಂತ ಕುತ್ತಿಗೆಯಲ್ಲಿ ಧರಿಸಿಕೊಳ್ತಾ ಇರತಕ್ಕಂಥವನಾಗಿ ತನ್ನ ಮುದ್ದು ಮಗನಾದ ಬ್ರಹ್ಮನಿಗೂ ಕೂಡ ಆಶ್ರಯವನ್ನು ನೀಡಿರತಕ್ಕಂಥವನಾಗಿದ್ದಾನೆ. ಇಂತಹ ಶ್ರೀಮನ್ನಾರಾಯಣ ಶ್ರೀಮದ್ ಬ್ರಹ್ಮ ಪಿನಾಕಿ ಪೂಜಿತ ಪದ. ಬ್ರಹ್ಮದೇವರು ಹಾಗೂ ರುದ್ರದೇವರು ಇವರುಗಳಿಂದ ಪೂಜಿಸಲ್ಪಟ್ಟ ಪಾದವುಳ್ಳವನಾಗಿದ್ದಾನೆ ಶ್ರೀ ಶಂಖ ಚಕ್ರಾಂಕಿತ. ಶಂಖ ಚಕ್ರ ಮೊದಲಾದವುಗಳನ್ನು ಧರಿಸಿರ್ತಕ್ಕಂಥವನಾಗಿದ್ದಾನೆ. ಇಂತಹ ಭಗವಂತನು ಶ್ರೀ ವ್ಯಾಸಾರ್ಯ ಮನೋಂಭುಜ ಸ್ಥಿರರತಿ. ವ್ಯಾಸರಾಜರ ಮನಸ್ಸು ಎಂಬ ಕಮಲದಲ್ಲಿ ಸ್ಥಿರರತಿ, ಎಂದೆಂದೂ ಇರತಕ್ಕಂಥವನಾಗಿದ್ದಾನೆ. ಅಂತಹ ಭಗವಂತನೇ ನನಗೆ ಮಂಗಳವನ್ನು ಮಾಡಲಿ ಎಂದು ವ್ಯಾಸರಾಜರು ಭಗವಂತನಲ್ಲಿ ಕೋರುತ್ತಿದ್ದಾರೆ. ಹೀಗೆ ಮುಖವನ್ನು ಸ್ತೋತ್ರ ಮಾಡುತ್ತಾ ಆ ಮುಖದ ನಂತರದಲ್ಲಿ ಆ ಭಗವಂತನ ಕುತ್ತಿಗೆಯನ್ನು ದೇಹವನ್ನು ಸ್ತೋತ್ರ ಮಾಡುತ್ತಾ ಹೇಳುತ್ತಿದ್ದಾರೆ. ಕಸ್ತೂರಿಯುತ ಗಂಧಲೇಪಿತ ತನುಹು, ದೇಹದ ಮೇಲೆ ಆ ಕಸ್ತೂರಿಯಿಂದ ಕೂಡಿದ ಗಂಧ ಏನಿದೆ ಆ ಗಂಧವನ್ನು ಧರಿಸಿರತಕ್ಕಂಥವನಾಗಿದ್ದಾನೆ. ಅದು ಲೌಕಿಕರಿಗೆ ದೇಹದಲ್ಲಿದ್ದ ಉಷ್ಣತೆಯನ್ನೆಲ್ಲ ಕಳೆದು ತಂಪು ಮತ್ತು ಸೊಬಗುಗಳನ್ನು ನೀಡ್ತಾ ಇರತಕ್ಕಂಥದ್ದಾಗುತ್ತದೆ. ಹಾಗೆ ಆ ಭಗವಂತನ ಆ ಶರೀರದ ಚಂದವನ್ನು ಗಂಧದಿಂದ ಅಲಂಕೃತವಾದದ್ದನ್ನು ಕಂಡಾಗ ಭಕ್ತರಿಗೂ ಕೂಡ ಆ ದೇಹವು ಆನಂದಮಯವಾಗಿ ಇರತಕ್ಕಂಥದ್ದಾಗುತ್ತದೆ. ಕುಂದಾಬ್ಜ ಮಾಲಾದರಹ, ಹಾಗೆ ಭಗವಂತನು ಮಲ್ಲಿಗೆ ಮತ್ತು ಕಮಲದ ಹೂವುಗಳನ್ನು ಕುತ್ತಿಗೆಯಲ್ಲಿ ಧರಿಸಿರ್ತಕ್ಕಂಥವನಾಗಿದ್ದಾನೆ. ಈ ರೀತಿ ಶರೀರವನ್ನು ಅಲಂಕಾರಮಯವಾಗಿ ಕಸ್ತೂರಿಯನ್ನು ಲೇಪಿಸಿಕೊಳ್ಳುವುದು, ಗಂಧವನ್ನು ಲೇಪಿಸಿಕೊಳ್ಳುವುದು, ಕಮಲದ ಹಾರ, ಮಲ್ಲಿಗೆಯ ಹಾರ ಇವುಗಳನ್ನು ಧರಿಸಿಕೊಳ್ಳುತ್ತಾ ಭಗವಂತ ಪ್ರತಿಯೊಂದು ಕ್ಷಣವೂ ನಾವು ಉತ್ಸಾಹದಲ್ಲಿ ಇರಬೇಕು. ಹಾಗೆ ಭಕ್ತರಿಗೆ ಸಂತೋಷ ನೀಡುವ ರೀತಿಯಲ್ಲಿ ನಾವು ಇರತಕ್ಕಂಥದ್ದಾಗಬೇಕು ಅನ್ನುವುದನ್ನು ತೋರಿಸ್ತಾ ಇರತಕ್ಕಂಥವನಾಗಿದ್ದಾನೆ. ಅಷ್ಟೇ ಅಲ್ಲದೆ ಕೇಯೂರಾದಿ ಸಮಸ್ತ ಭೂಷಣಯುತ ಕಂಜಾದಿ ಚಿಹ್ನಾಂಕಿತ ಮೀನಾಂಕಾದ್ಭುತ ಕೋಟಿ ಸುಂದರ ತನು ಮಾಯಾತಿ ಗೋ ಮಾಧವ ಶ್ರೀವ್ಯಾಸಾರ್ಯ ಮನೋಂಬುಜ ಸ್ಥಿರರತಿ ಕುರ್ಯಾತ್ ಸದಾ ಮಂಗಳಂ ಎಂದು ಹೇಳುತ್ತಾ ಕೇಯೂರ ಮೊದಲಾದ ಎಲ್ಲ ವಿಧ ವಿಧವಾದ ಆಭರಣಗಳಿಂದ ಕೂಡಿರತಕ್ಕಂಥವನಾಗಿದ್ದಾನೆ. ಹಾಗೇನೆ ಅದೇ ರೀತಿಯಾಗಿ ಶಂಖ ಮೊದಲಾದ ಚಿಹ್ನೆಗಳನ್ನು ಧರಿಸಿರ್ತಕ್ಕಂಥವನಾಗಿದ್ದಾನೆ. ಶಂಖ ಚಕ್ರ ಮೊದಲಾದವನ್ನು ಧರಿಸಿರ್ತಕ್ಕಂಥವನಾಗಿದ್ದಾನೆ. ಅಷ್ಟೇ ಅಲ್ಲದೆ ಮೀನಾಂಕ ಅದ್ಭುತ ಕೋಟಿ ಸುಂದರ ತನುಹು, ಸಾವಿರಾರು ಮನ್ಮಥರನ್ನೂ ಮೀರಿಸುವ ಅವನ ದೇಹದ ಸೌಂದರ್ಯ, ಸಾಕ್ಷಾತ್ ಮನ್ಮಥ ಮನ್ಮಥಃ ಎಂದು ನಾವು ಭಗವಂತನ ಸ್ತೋತ್ರ ಮಾಡ್ತಾ ಇರತಕ್ಕಂಥವರಾಗ್ತೇವೆ. ಅಂತಹ ಭಗವಂತನು
ಮಾಧವ ಎನಿಸಿಕೊಂಡಿದ್ದಾನೆ, ಮಾಯೆಯನ್ನು ಮೀರಿದವನಾಗಿದ್ದಾನೆ. ಅಂತಹ ಉಳಿದವರ ಸೌಂದರ್ಯವನ್ನು ನೋಡಿದರೆ ನಾವು ಸ್ತ್ರೀ ವ್ಯಾಮೋಹಕ್ಕೋ ಐಶ್ವರ್ಯ ವ್ಯಾಮೋಹಕ್ಕೋ ಒಳಗಾಗಿ ನಮ್ಮ ಜೀವನದ ಸಾರ್ಥಕ್ಯವನ್ನು ನಾವು ಮರೆತು ಬಿಡುತ್ತೇವೆ. ಇಷ್ಟೆಲ್ಲ ಸೌಂದರ್ಯಗಳು ಭಗವಂತನನ್ನು ನೋಡಿದಾಗ ಮಾಯಾತಿಗಃ, ನಾವು ಮಾಯೆಯನ್ನು ದಾಟಿ ಮೋಕ್ಷದ ಮಾರ್ಗದಲ್ಲಿ ಮುಂದುವರಿಯುವರಾಗುತ್ತೇವೆ. ಅಂತಹ ಶ್ರೀ ವ್ಯಾಸಾರ್ಯ ಮನೋಂಬುಜ ಸ್ಥಿರರತಿ ಕುರಿಯಾತ್ ಸದಾ ಮಂಗಳಂ, ಅಂತಹ ಭಗವಂತನು ಮಂಗಳವನ್ನು ಉಂಟು ಮಾಡಲಿ ಎಂದು ಸ್ತೋತ್ರ ಮಾಡುತ್ತಿದ್ದಾರೆ. ಮೂರನೆಯ ಸ್ತೋತ್ರದಲ್ಲಿ ದೇವಾನಾಮಧಿಪ ಪಿನಾಕಿ ಸುಸಕೋ ದೇವಾರಿ ದರ್ಪಾಪ ಕೌಂಡಿನ್ಯಾದಿ ತಪಸ್ವಿ ಸಂಘ ವಿನುತಃ ಕೌಂತೇಯ ಸಂರಕ್ಷಕ ವೇದಾದ್ಯರ್ಥ ಪದಕ್ರಮಾದಿ ಸಮಿತೋ ವಿಶ್ವಾಧಿನಾಥೋ ಹರಿ ಶ್ರೀ ವ್ಯಾಸಾರ್ಯ ಮನೋಂಬುಜ ಸ್ಥಿರರತಿ ಕುರಿಯಾತ್ ಸದಾ ಮಂಗಳಂ. ಈ ಮೂರನೇ ಶ್ಲೋಕದಲ್ಲಿ ಕೃಷ್ಣನ ಭಕ್ತವಾತ್ಸಲ್ಯವನ್ನು ವಿಶೇಷವಾಗಿ ನಿರೂಪಣೆ ಮಾಡುತ್ತಾ ದೇವಾನಾಮಧಿಪ, ದೇವತೆಗಳಿಗೆಲ್ಲ ಸರ್ವೋತ್ತಮನಾಗಿರ್ತಕ್ಕಂಥವನಾಗಿದ್ದಾನೆ ಭಗವಂತ. ಅಷ್ಟೇ ಅಲ್ಲ, ರುದ್ರದೇವರಿಗೆ ತುಂಬ ಮಿತ್ರನಾಗಿದ್ದಾನೆ. ಯಾವ ಯಾವಾಗ ರುದ್ರದೇವರು ಅತಿ ಭಕ್ತಿ ವಾತ್ಸಲ್ಯದಿಂದ ವರಗಳನ್ನು ಕೊಟ್ಟು ಕಷ್ಟಕ್ಕೆ ಈಡಾಗಿದ್ದಾರೋ ಆಗೆಲ್ಲವೂ ಕೂಡ ಭಗವಂತ ಅವರ ರಕ್ಷಣೆಗಾಗಿ ಟೊಂಕ ಕಟ್ಟಿ ಧಾವಿಸಿ ಸಂರಕ್ಷಿಸಿದ್ದು ಇದೆ. ಹಾಗೆ ರುದ್ರದೇವರಿಗೆ ಕೀರ್ತಿ ಕೊಡಲೆಂದು ತಾನು ರುದ್ರದೇವರನ್ನು ಪೂಜಿಸಿದ್ದೂ ಇದೆ. ಹೀಗೆ ರುದ್ರದೇವರ ಒಳ್ಳೆಯ ಮಿತ್ರನಾಗಿದ್ದಾನೆ, ದೇವತೆಗಳಿಗೆ ಒಡೆಯನಾಗಿದ್ದಾನೆ, ದೈತ್ಯರ ದರ್ಪಗಳನ್ನು ದಮನ ಮಾಡುವವನಾಗಿದ್ದಾನೆ. ಇಂತಹ ಸರ್ವೋತ್ತಮನಾದ ಭಗವಂತ ಕೇವಲ ದೇವತೆಗಳಿಗೆ ಮಾತ್ರ ಸಿಗುವವನು ಎಂದು ಭಾವಿಸಬಾರದು. ಕೌಂಡಿನ್ಯಾದಿ ತಪಸ್ವಿ ಸಂಘ ವಿನುತಃ, ಕೌಂಡಿನ್ಯ ಮೊದಲಾಗಿರ್ತಕ್ಕಂಥ ಋಷಿಗಳೇನಿದ್ದಾರೆ ಆ ಋಷಿಗಳ ಸಮೂಹದಿಂದ ಎಂದೆಂದೂ ವಂದಿಸಲ್ಪಡ್ತಕ್ಕಂಥವನು ಭಗವಂತನಾಗಿದ್ದಾನೆ. ಅಷ್ಟೇ ಅಲ್ಲ, ಆ ದೇವತೆಗಳನ್ನು ರಕ್ಷಣೆ ಮಾಡುವ ಭಗವಂತ, ಆ ದೇವತೆಗಳು ಭೂಮಿಗೆ ಬಂದಾಗ ಅರ್ಜುನ ಮೊದಲಾದ ರೂಪವನ್ನು ತಾಳ್ಕೊಂಡು ಭೂಮಿಯಲ್ಲಿದ್ದಾಗ ಅವರಿಗೆ ಸಾರಥಿಯಾಗಿದ್ದು ರಣರಂಗದಲ್ಲಿ ರಕ್ಷಣೆ ಮಾಡಿರುತ್ತಾನೆ. ಬೇರೆ ಸಂದರ್ಭಗಳಲ್ಲಿ ಆಪತ್ತು ಬಂದಾಗ ಹಿತವಚನಗಳನ್ನು ನೀಡಿ ಅವರನ್ನು ರಕ್ಷಣೆ ಮಾಡಿರುತ್ತಾನೆ. ಇಂತಹ ಭಗವಂತನು ವೇದಾದ್ಯರ್ಥ ಪದಕ್ರಮಾದಿ ಸಮಿತ, ವೇದ ಮೊದಲಾದವುಗಳ ಪ್ರತಿಯೊಂದು ಪದಗಳಿಂದಲೂ ಚೆನ್ನಾಗಿ ಪ್ರತಿಪಾದಿತನಾಗಿರ್ತಕ್ಕಂಥವನಾಗಿದ್ದಾನೆ. ಅಂತಹ ಜಗದೊಡೆಯನಾದ ಭಗವಂತ ದೇವತೆಗಳಿಗೂ ಮುನಿಗಳಿಗೂ ಭಕ್ತರಿಗೂ, ಅಷ್ಟೇ ಅಲ್ಲ ಅನಾದಿಯಾದ ವೇದಕ್ಕೂ ಕೂಡ ಚಿರಂತನವಾದ ಸ್ಫೂರ್ತಿಯನ್ನು ತುಂಬುವ ಪ್ರತಿಪಾದ್ಯ ದೇವತೆಯಾಗಿದ್ದಾನೆ. ಇಂತಹ ಭಗವಂತ ಶ್ರೀ ವ್ಯಾಸಾರ್ಯ ಮನೋಂಬುಜ ಸ್ಥಿರರತಿ, ವ್ಯಾಸರ ಮನಸ್ಸೆಂಬ ಕಮಲದಲ್ಲಿ ಇರತಕ್ಕಂಥವನು, ಎಂದೆಂದೂ ಮಂಗಳವನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ. ಹಾಗೆ ನಾಲ್ಕನೆಯ ಶ್ಲೋಕದಲ್ಲಿ ಪೃಥ್ವೀಭಾರ ನಿವಾರಣೇ ಸುನಿರತಃ ಪೃಥ್ವೀಪತಿ ಪಾರ್ಥಿವೈ ಮಾಂಧಾತೃಪ್ರಮುಖೈ ಸಮರ್ಚಿತ ಪದೋ ಮೀನಾಂಕತಾತೋ ಗುರು ನಕ್ಷತ್ರಾಧಿಪಚಂಡಭಾನುನಯನೋ ನಾಗೇಂದ್ರಶಾಯಿ ಹರಿ ಶ್ರೀ ವ್ಯಾಸಾರ್ಯ ಮನೋಂಬುಜ ಸ್ಥಿರರತಿ ಕುರ್ಯಾತ್ ಸದಾ ಮಂಗಳಂ ಎಂದು ಹೇಳುತ್ತಾ, ಇಂತಹ ದೇವಾಧಿಪನಾದ ಭಗವಂತನು, ದೇವತೆಗಳಿಗೆ ತುಂಬ ಬೇಕಾದ ಭಗವಂತನು, ಭೂಲೋಕದ ವ್ಯಾಮೋಹವನ್ನೇ ಬಿಟ್ಟಿರುವ ಋಷಿಗಳಿಗೂ ಬೇಕಾದ ಭಗವಂತನು, ಅಷ್ಟೇ ಏಕೆ ಈ ಭೂಮಿಯಲ್ಲಿ ಇರುವ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಭಗವಂತನು ಭೂಮಿಗೆ ಭಾರರಾಗಿರ್ತಕ್ಕಂಥ ದೈತ್ಯರನ್ನು ಕೊಲ್ಲುವುದರಲ್ಲಿ ಸುನಿರತಃ, ಯಾವಾಗಲೂ ನಿರತನಾಗಿರ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದಲೇ ಈ ಭೂಮಿ ಸಾಕಷ್ಟು ಆನಂದಮಯವಾದ ತಾಣವಾಗಿ ಇರತಕ್ಕಂಥದ್ದಾಗಿದೆ. ಇಂತಹ ಭಗವಂತನ ಉಪಕಾರವನ್ನು ನೆನೆದು ರಾಜರ್ಷಿಗಳಾದ ಅನೇಕ ಮಾಂಧಾತೃ, ನೌಷ, ಅಂಬರೀಷ ಮೊದಲಾಗಿರ್ತಕ್ಕಂಥ ಎಲ್ಲರೂ ಕೂಡ ಆ ಭಗವಂತನನ್ನು ಕೃಷ್ಣನಾಗಿ ಅವತಾರ ಮಾಡಿದಾಗಲಂತೂ ಅನೇಕ ರಾಜಾದಿರಾಜರು ಕೂಡ ಅವನನ್ನು ಚೆನ್ನಾಗಿ ಪಾದಪ್ರಕ್ಷಾಳನೆ ಮಾಡಿ ಗೌರವ ಆದರಗಳನ್ನು ತೋಡಿ ನಮಸ್ಕರಿಸಿದ್ದು ಇದೆ. ಇಂತಹ ಭಗವಂತನು, ಇಷ್ಟೆಲ್ಲ ಅದ್ಭುತವಾದ ವ್ಯಕ್ತಿತ್ವವುಳ್ಳ ಭಗವಂತನು ಮೀನಾಂಕ ತಾತೋ ಗುರುಹು, ಅವನು ಮನ್ಮಥನಿಗೂ ಮನ್ಮಥನಂತೆ ಇರತಕ್ಕಂಥವನಾಗಿದ್ದಾನೆ.
ಇಂತಹ ಭಗವಂತ, ಅವನ ಎರಡು ಕಣ್ಣುಗಳೆಂದರೆ ಸೂರ್ಯ ಮತ್ತು ಚಂದ್ರ, ಇಂತಹ ಭಗವಂತನು ನಾಗೇಂದ್ರ ಶಾಯಿ ಹರಿಹಿ, ಶೇಷಶಾಯಿಯಾಗಿರ್ತಕ್ಕಂಥವನಾಗಿದ್ದಾನೆ, ಇಂತಹ ಭಗವಂತನು ನಮಗೆ ಯಾವತ್ತೂ ಮಂಗಳವನ್ನು ಮಾಡಲಿ ಎಂದು ತಿಳಿಸುತ್ತಿದ್ದಾರೆ. ಹೀಗೆಯೇ ಮತ್ತೆ ಐದನೇ ಶ್ಲೋಕದಲ್ಲಿ ಹೇಳುತ್ತಾರೆ. ಸ್ವಾರಸ್ಯ ಎಂದರೆ ಅತ್ಯುತ್ತಮ ವಾಗ್ಮಿಗಳಾದ, ಶಾಸ್ತ್ರದಲ್ಲಿ ಪ್ರಚಂಡ ಸಾರ್ವಭೌಮವುಳ್ಳ ವ್ಯಾಸರಾಜರು ಅದೇ ರೀತಿಯಾಗಿ ಸ್ತೋತ್ರ ರಚನೆಯಲ್ಲೂ ಕೂಡ ಅನೇಕ ಪ್ರಾಸಮಯವಾಗಿರ್ತಕ್ಕಂಥ ಶಬ್ದಗಳನ್ನು ಬಳಸುತ್ತಾ ಓದುಗರಿಗೆ ಸಂತೋಷ, ಸಂಭ್ರಮ, ಸದ್ಭಕ್ತಿ, ಶ್ರದ್ಧೆಗಳು ಹೆಚ್ಚುವ ರೀತಿಯಲ್ಲಿ ರಚನೆ ಮಾಡಿದ್ದಾರೆ. ಸರ್ವಜ್ಞಃ ಸನಕಾದಿಭಿ ಪರಿವೃತಃ ಸರ್ವೇಷು ಕೃತ್ಯೇಷ್ವಪಿ ಧ್ಯೇಯೋ ಧಾಮ ನಿವಾಸ ಬಿಂಬವಸತಿ ಸರ್ವಜ್ಞ ಚೂಡಾಮಣಿ ಸತ್ಯಜ್ಞಾನ ಶುಭ ಸ್ವರೂಪ ಸುಖದ ಸರ್ವೇಷ್ಟದಾತ ಹರಿ ಶ್ರೀವ್ಯಾಸಾರ್ಯ ಮನೋಂಬುಧ ಸ್ಥಿರರತಿ ಕುರ್ಯಾತ್ ಸದಾ ಮಂಗಳಂ. ಇಂತಹ ಭಗವಂತನು ತಾನು ಎಲ್ಲ ತಿಳಿದವನಾಗಿರ್ತಕ್ಕಂಥವನಾಗಿದ್ದಾನೆ. ತಿಳಿದ ಭಗವಂತನು ತಾನೆಷ್ಟೇ ತಿಳಿದಿದ್ದರೂ ಕೂಡ ವೇದವನ್ನು ಬಲ್ಲ, ವೇದದ ರಹಸ್ಯವನ್ನು ಬಲ್ಲ, ಆ ಜ್ಞಾನಿಗಳು ಏನಿರ್ತಕ್ಕಂಥವರಾಗಿದ್ದಾರೆ, ಜ್ಞಾನಿಗಳ ಒಡನಾಗಿಯಾಗಿದ್ದು ನನಗೆ ಜ್ಞಾನಿಗಳೆಂದರೆ ಪ್ರಿಯತಮ ಎಂದು ತೋರುತ್ತಾ ಸನಕಾದಿಗಳ ಜೊತೆ ಕೂಡಿರ್ತಕ್ಕಂಥವನಾಗಿದ್ದಾನೆ. ಅದರೊಂದಿಗೆ ಯಾವುದೇ ಕಾರ್ಯ ನಡೆಯಬೇಕಾದರೂ ಕೂಡ ಎಲ್ಲ ಕಾರ್ಯಗಳಲ್ಲೂ ಮೊಟ್ಟ ಮೊದಲು ಆ ಸ್ಮರಣೆ ನಡೆಯುವುದೇ ಕೃಷ್ಣ ಪರಮಾತ್ಮನದ್ದು. ಸತ್ಕಾರ್ಯವನ್ನು ಯಾರೇ ಆರಂಭ ಮಾಡಬೇಕಾದರೂ ಕೂಡ ಗೋಪಾಲಕೃಷ್ಣ ಪ್ರೇರಣೆಯ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಎಂದು, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಎಂದು ಹೇಳುತ್ತಾರೆ. ಯಾವುದೇ ಶುಭ ಕಾರ್ಯವಾದರೂ ಕೂಡ ಅದರಲ್ಲಿ ಧ್ಯೇಯ ಸ್ವರೂಪನಾದವನೆಂದರೆ ಭಗವಂತನಾಗಿರ್ತಕ್ಕಂಥವನಾಗಿದ್ದಾನೆ. ಇಂತಹ ಸರ್ವಜ್ಞ ಚೂಡಾಮಣಿಯಾಗಿರ್ತಕ್ಕಂಥ ಭಗವಂತನು ಸತ್ಯ, ಜ್ಞಾನ ಮೊದಲಾದ ಶುಭ ಸ್ವರೂಪದಿಂದ ಸುಖದ ಸುಖವನ್ನು ಉಂಟು ಮಾಡುವವನಾಗಿದ್ದಾನೆ. ಇಂತಹ ಭಗವಂತ ಎಲ್ಲವನ್ನೂ ನೀಡುವವನು. ಇಂತಹ ವ್ಯಾಸರಾಜರ ಮನಸ್ಸೆಂಬ ಕಮಲದಲ್ಲಿ ಇರುವ ಭಗವಂತನು ನಮಗೆ ಮಂಗಳವನ್ನು ಮಾಡಲಿ ಎಂದು ಐದನೇ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡುತ್ತಾ ಆರನೇ ಶ್ಲೋಕದಲ್ಲಿ ಹೇಳುತ್ತಿದ್ದಾರೆ. ಗೋಪಾಲಕೃಷ್ಣನ ಅರ್ಚಕರಾದ ವ್ಯಾಸರಾಜ ಶ್ರೀಮಚ್ಚರಣರು ಗಕಾರದಿಂದಲೇ ಆರಂಭವಾಗುವ ಎಲ್ಲ ಶಬ್ದಗಳನ್ನು ಒಗ್ಗೂಡಿಸಿಕೊಂಡು ಇಲ್ಲಿ ಸ್ತೋತ್ರವನ್ನು ರಚನೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡುತ್ತಿದ್ದಾರೆ. ಗೋವಿಂದೋ ಗರುಡಧ್ವಜೋ ಗುರುತಮೋ ಗಾಂಗೇಯ ಸಂರಕ್ಷಕ ಗಾಂಗೇಯಾಂಬರ ಚುಂಬಿತೋ ಗಗನಸತ್ ಗಂಗಾಪತಿರ್ಗೋಗತಿ ಗಂಧರ್ವಾದಿ ಸುಗೀತ ಹೃಷ್ಟ ಹೃದಯೋ ಗೋಪಾಲ ಬಾಲಾನ್ವಿತ ಶ್ರೀವ್ಯಾಸಾರ್ಯ ಮನೋಂಬುಧ ಸ್ಥಿರರತಿ ಕುರ್ಯಾತ್ ಸದಾ ಮಂಗಳಂ. ಇಂತಹ ಭಗವಂತ ಕೇವಲ ದೇವತೆಗಳನ್ನು ರಕ್ಷಿಸಿದ್ದಲ್ಲ, ದೇವತೆಗಳು ಭೂಮಿಗೆ ಬಂದಾಗ ಅವರನ್ನು ರಕ್ಷಿಸಿದ್ದಲ್ಲ, ರಾಜರುಗಳನ್ನು ಮಾತ್ರ ರಕ್ಷಿಸಿದ್ದಲ್ಲ, ಭೂಮಿಯಲ್ಲಿ ಇರುವ ಮನುಜರನ್ನು ರಕ್ಷಿಸಿದ್ದಷ್ಟೇ ಅಲ್ಲ, ಮಾತು ಬರದ ಮೂಕ ಪ್ರಾಣಿಗಳೆನಿಸಿದ ಸಾಧು ಪ್ರಾಣಿ ಎನಿಸಿದ ಗೋವನ್ನೂ ಕೂಡ ರಕ್ಷಣೆ ಮಾಡಲು ಇಡೀ ಜೀವನ ವ್ರತವನ್ನಾಗಿ ತೊಟ್ಟವನು, ಗೋಪಾಲಕನಾಗಿ ನಿಂತವನು ಆ ಗೋಪಾಲಕೃಷ್ಣ ರೂಪಿಯಾಗಿರತಕ್ಕಂಥ ಭಗವಂತನಾಗಿದ್ದಾನೆ. ಅಷ್ಟೇ ಅಲ್ಲದೆ ಇಷ್ಟೆಲ್ಲ ಗೋವುಗಳನ್ನು ರಕ್ಷಣೆ ಮಾಡುವ ಭಗವಂತನು ಎಂದೆಂದೂ ಕೂಡ ಸರ್ವೋತ್ತಮನಾಗಿ ದೇವತೆಗಳ ಆಪತ್ತಿಗೆ ವೈಕುಂಠದಲ್ಲಿ ಹೆಗಲು ನಿಂತು ಕಾಪಾಡುವವನಾದಂತೆ, ಭೂಮಿಯಲ್ಲಿ ಆಪತ್ತು ಬಂದರೆ ಗರುಡನ ಮೇಲೇರಿ ಬಂದು ಭಕ್ತರ ಆಪತ್ತಿಗೆ ಸಂರಕ್ಷಣೆಯನ್ನು ನೀಡುವ ಗರುಡಧ್ವಜನು ಆಗಿದ್ದಾನೆ. ಇಷ್ಟೆಲ್ಲ ಆಗಿರುವ ಭಗವಂತನು ಗುರುತಮಃ ಶ್ರೇಷ್ಠ ಗುರುವಾಗಿ ಗೀತಾಚಾರ್ಯನೆನಿಸಿ ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡಿದ್ದಾನೆ. ಭೀಮಾದಿಗಳಿಗೆ, ಧರ್ಮರಾಜಾದಿಗಳಿಗೆ ಅಷ್ಟೇ ಏಕೆ, ಅನೇಕ ರಾಜರ್ಷಿಗಳಿಗೆ, ಬ್ರಾಹ್ಮಣರಿಗೂ ಕೂಡ ತತ್ವೋಪದೇಶವನ್ನೆಲ್ಲ ನೀಡುತ್ತಾ ಶ್ರೇಷ್ಠ ಗುರುವೆನಿಸಿಕೊಂಡಿದ್ದಾನೆ. ಕಟ್ಟಕಡೆಗಂತೂ ಗಾಂಗೇಯ ಎನಿಸಿದ ಭೀಷ್ಮಾಚಾರ್ಯರಿಗೆ ಅವರ ಕೊನೆಯ ಕಾಲದಲ್ಲಿ ವಿಶೇಷವಾಗಿ ಅವರಿಗೆ ಕೀರ್ತಿಯನ್ನು ತಂದುಕೊಡಲು
ಅವರಿಂದಲೇ ವಿಷ್ಣು ಸಹಸ್ರನಾಮವನ್ನು ನುಡಿಸಿ ಅವರ ಎದುರಿಗೆ ತಾನು ನಿಂತು ಅವರಿಗೆ ಅಪಾರವಾದ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥವನಾಗಿದ್ದಾನೆ. ಇಂತಹ ಭಗವಂತನು ಅಷ್ಟೇ ಅಲ್ಲದೆ ಗಂಗಾಜನಕನಾಗಿದ್ದು ಗೋವುಗಳಿಗೂ ಕೂಡ ಅವನು ರಕ್ಷಣೆ ನೀಡಿರ್ತಕ್ಕಂಥವನಾಗಿದ್ದಾನೆ. ಇಂತಹ ಭಗವಂತನು ಗಂಧರ್ವ ಮೊದಲಾಗಿರ್ತಕ್ಕಂಥವರಿಂದ ಹೇಳಲ್ಪಟ್ಟ ಗಾನದಿಂದ ಸಂತುಷ್ಟವಾದ ಮನಸ್ಸುಳ್ಳವನಾಗಿದ್ದಾನೆ. ಸಾಮಾನ್ಯವಾಗಿ ನಾವು ಯಾರನ್ನೋ ಸ್ತೋತ್ರ ಮಾಡ್ತಾ ಇರ್ತೀವಿ, ಸ್ತೋತ್ರ ಮಾಡ್ತಾ ಇದ್ದಾಗ ಸ್ತೋತ್ರ ಮಾಡಿದವರು ಅದನ್ನು ಕೇಳಿಸ್ಕೊಳ್ತಾ ಇರಲ್ಲ. ಯಾಕಂದರೆ ಇವರೇನೋ ಸ್ತೋತ್ರ ಹೇಳ್ತಾರೆ, ಇವ್ರ ಸ್ತೋತ್ರ ನಾನು ಕೇಳಿಸ್ಕೊಂಡ್ರೆ ನಾವಿನ್ನೇನಾದ್ರು ಕೊಡಬೇಕಾಗತ್ತೋ ಏನೋ, ಅದಕ್ಕೆ ಕೇಳಿಸ್ಕೊಳ್ಳದೇ ಇರೋದೇ ವಾಸಿ ಅನ್ನೋ ರೀತಿಯಲ್ಲಿ ಮುಖವನ್ನು ಅತ್ಲಾ ಕಡೆ ತಿರುಗಿಸ್ಕೊಂಡು ಇರತಕ್ಕಂಥವರಾಗ್ತಾರೆ. ಅಥವಾ ಆಸೆ ಬುರುಕರು ಮಾಡುವ ಸ್ತೋತ್ರಗಳಿಗೆ ಕೇವಲ ಹೊಗಳಬಟ್ಟರು ಅಂತ ಹೇಳ್ತಾರೆ, ಅವರ ಮಾತುಗಳಿಗೆ ಬೆಲೆಯೂ ಇರೋದಿಲ್ಲ. ಆದರೆ ಗಂಧರ್ವರು ಮೊದಲಾಗಿರ್ತಕ್ಕಂಥವರೇನಿರ್ತಾರೆ, ಅವರು ಸುಳ್ಳು ಹೇಳುವವರಲ್ಲ, ನಡೆದ ಸಾಧನೆಗಳನ್ನೇ ಹೇಳಿ ಜಗತ್ತಿಗೆ ಅದನ್ನು ಪ್ರಚುರಪಡಿಸುವವರು. ಭಗವಂತನಂತೂ ಅವರು ಮಾಡುವ ಸ್ತೋತ್ರಗಳನ್ನು ಕೇಳುತ್ತಾ ತಾನು ಭಕ್ತರನ್ನು ರಕ್ಷಣೆ ಮಾಡಿದ್ದನ್ನೆಲ್ಲ ಪಟ್ಟಿ ಮಾಡುತ್ತಿರುವ ಹಾಗೂ ಅದನ್ನು ಪ್ರಕಟಗೊಳಿಸುತ್ತಿರುವ ಆ ಗಂಧರ್ವರ ಕೈಂಕರ್ಯವನ್ನು ಕಂಡು ಸಂತುಷ್ಟನಾಗಿ ಇರತಕ್ಕಂಥವನಾಗಿದ್ದಾನೆ. ಅಂದಮೇಲೆ ನಾವು ಮಾಡುವ ಸ್ತೋತ್ರಕ್ಕೂ ಕೂಡ ಆ ಭಗವಂತನು ಓಗೊಡುವುದರಲ್ಲಿ ಸಂದೇಹವಿಲ್ಲ. ಇಂತಹ ಗೋಪಾಲ ಬಾಲಾನ್ವಿತ, ಸಣ್ಣ ಸಣ್ಣ ಗೋಪಾಲಕರೊಂದಿಗೆ ಕೂಡಿಕೊಂಡಿರತಕ್ಕಂಥವನಾಗಿದ್ದಾನೆ. ಇಂತಹ ಭಗವಂತನು ವ್ಯಾಸರಾಜರ ಮನದ ಕಮಲದಲ್ಲಿ ಇರತಕ್ಕಂಥವನು, ಎಂದೆಂದೂ ಮಂಗಳವನ್ನು ಮಾಡಲಿ ಎಂದು ಆರನೇ ಶ್ಲೋಕದಲ್ಲಿ ಹೇಳುತ್ತಾ ಏಳನೇ ಶ್ಲೋಕದಲ್ಲಿ ಹೇಳುತ್ತಾರೆ. ಯಜ್ಞೇಶೋ ಯದುನಂದನೋ ಯದುಪತಿ ಯಜ್ಞೇಶ್ವರೋ ಯಜ್ಞಭುಕು ಯಜ್ಞೇಶೇಷ ಯಜ್ಞಜ್ಞೇಶ ತನೂಜಭಾವಭರಿತೋ ಯಜ್ಞಾಭಿಧೇಯೋ ಹರಿಹಿ ಯಜ್ಞೋದ್ಭಾಸ ವಿಭೂತ ಯಜ್ಞಫಲದೋ ಯಜ್ಞಪ್ರಿಯ ಶ್ರೀಕರ ಶ್ರೀವ್ಯಾಸಾರ್ಯ ಮನೋಭುಜಸ್ಥಿರರತಿ ಕುರ್ಯಾತ್ ಸದಾ ಮಂಗಳಂ. ಸಾಮಾನ್ಯ ಯಕಾರವನ್ನೇ ಬಳಸಿಕೊಂಡು ಇಡೀ ಸ್ತೋತ್ರವನ್ನೆಲ್ಲ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಇದರಲ್ಲಿ ಹೇಳ್ತಾ ಯಜ್ಞೇಶ ಯಜ್ಞಗಳಿಗೆ ಒಡೆಯನಾಗಿರ್ತಕ್ಕಂಥವನಾಗಿದ್ದಾನೆ. ಪಾಂಡವರು ಮೊದಲಾದವರಿಂದ ಅಂತೂ ಅಶ್ವಮೇಧ ಯಾಗವನ್ನು ಅದ್ದೂರಿಯಾಗಿ ಮಾಡಿಸಿರ್ತಕ್ಕಂಥವನಾಗಿದ್ದಾನೆ. ಯದು ನಂದನಃ, ಇಡೀ ಯದುಕುಲಕ್ಕೇ ಕೀರ್ತಿಯನ್ನು ತಂದುಕೊಟ್ಟವನಾಗಿ ಅವರೆಲ್ಲರನ್ನೂ ಕೂಡ ಧರ್ಮ ಮಾರ್ಗವೆಂದರೆ ಹೇಗೆ, ಬ್ರಾಹ್ಮಣರಿಗೆ ಗೌರವ ಹೇಗೆ ಕೊಡಬೇಕು ಎನ್ನುವುದನ್ನು ತಾನು ಆಚರಿಸಿ ತೋರಿಸಿ ತಿಳಿಸಿ ಹೇಳಿದ್ದಾನೆ. ಅಷ್ಟೇ ಅಲ್ಲದೇನೆ ಯಜ್ಞೇಶ್ವರ ಯಜ್ಞಭುಕು, ಯಜ್ಞದಲ್ಲಿ ಪೂರ್ಣಾಹುತಿಯನ್ನು ಸ್ವೀಕರಿಸತಕ್ಕಂಥ ಯಜ್ಞ ಪ್ರತಿಪಾದ್ಯನಾದ ದೇವತೆಯಾಗಿರ್ತಕ್ಕಂಥವನಾಗಿದ್ದಾನೆ. ಇಂತಹ ಭಗವಂತನು ಇಷ್ಟೇ ಅಲ್ಲದೇನೆ ಯಜ್ಞ ಎಂಬ ಹೆಸರುಳ್ಳವನೂ ಆಗಿರತಕ್ಕಂಥವನಾಗಿದ್ದಾನೆ. ಮತ್ತೆ ಯಜ್ಞೋದ್ಭಾಸಿ ವಿಭೂತ ಯಜ್ಞ ಫಲದ, ಯಜ್ಞದಲ್ಲಿ ಸಮಾರಂಭವು ಸುಸೂತ್ರವಾಗಿ ನಡೆಯಲ್ಪಟ್ಟಾಗ ಆ ಯಜ್ಞದಲ್ಲಿ ಕಾಣಿಸಿಕೊಂಡು ಶ್ರೇಷ್ಠವಾದ ಯಜ್ಞ ಎಂಬ ಫಲವನ್ನು ಕೊಡತಕ್ಕಂಥವನಾಗಿದ್ದಾನೆ. ಇಂತಹ ಯಜ್ಞಪ್ರಿಯನಾದ ಲಕ್ಷ್ಮೀಪತಿಯು ವ್ಯಾಸರ ಮನಕ್ಕಮಲದಲ್ಲಿ ಇದ್ದು ಸದಾ ಮಂಗಳವನ್ನು ಉಂಟು ಮಾಡಲಿ ಎಂದು ಸ್ತೋತ್ರ ಮಾಡುತ್ತಾ ಎಂಟನೆಯ ಶ್ಲೋಕದಲ್ಲಿ ಹೇಳುತ್ತಾರೆ. ಪೂರ್ಣಪ್ರಜ್ಞ ಮತಸ್ಥಿತಾರ್ಯ ಸುಖದ ಪೂರ್ಣೇಂದು ಬಿಂಬಸ್ಥಿತ ಪುಣ್ಯಾನೇಕ ಫಲಪ್ರಧಾನ ಚತುರ ಶ್ರೀಪುಂಡರೀಕ ಪ್ರಿಯ ವಿಜ್ಞಾನಾದ್ಯಮಲಾಕೃತಿರ್ವಿಜಯತೆ ಶ್ರೀವಿಠಲ ಶ್ರೀಕರ ಶ್ರೀವ್ಯಾಸಾರ್ಯ ಮನೋಂಬುಧಸ್ಥಿರರತಿ ಕುರ್ಯಾತ್ ಸದಾ ಮಂಗಳಂ ಎಂದು ಹೇಳುತ್ತಾ ಕೊನೆಯ ಶ್ಲೋಕದಲ್ಲಿ ಅಂತಹ ಶ್ರೀಕೃಷ್ಣನನ್ನು ವಿಶೇಷವಾಗಿ ಅವನ ಸ್ವರೂಪವನ್ನು ತಮ್ಮ ಗ್ರಂಥಗಳಲ್ಲಿ ತಿಳಿಸಿ ಜಗತ್ತಿಗೆ ಉಪಕಾರವನ್ನು ಗೈದವರು, ವೈದಿಕ ತತ್ವವನ್ನು ಸಂರಕ್ಷಣೆ ಮಾಡಿದವರೆಂದರೆ ವ್ಯಾಸರಾಜರೇ. ಹೀಗಾಗಿ ವ್ಯಾಸರಾಜರು
ಇದನ್ನೆಲ್ಲವನ್ನೂ ಮಾಡಿದ ವಾಯುದೇವರ ಪಾತ್ರವನ್ನಂತೂ ಮಧ್ವಾಚಾರ್ಯರ ಪಾತ್ರವನ್ನಂತೂ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಪೂರ್ಣ ಪ್ರಜ್ಞ ಮತಸ್ಥಿತಾರ್ಯ ಸುಖದಃ ಎಂದು ಹೇಳುತ್ತಾ, ಯಾರು ಪೂರ್ಣಪ್ರಜ್ಞರ ಮತವನ್ನು ಅನುಸರಿಸುತ್ತಿರುತ್ತಾರೆ ಅಂತಹ ಜ್ಞಾನಿಗಳಿಗೆಲ್ಲ ಒಳ್ಳೆಯ ಸುಖವನ್ನು ಕೊಡುವವನು ಪೂರ್ಣೆಂದು ಬಿಂಬಸ್ಥಿತ. ಹಾಗೇನೆ ಪೂರ್ಣೆಂದು ಬಿಂಬಸ್ಥಿತ ಒಳ್ಳೆ ಆ ಚಂದ್ರಮಂಡಲದ ಒಳಗಡೆ ಧನ್ವಂತರಿಯಾಗಿ ನಿಂತಿರತಕ್ಕಂಥವನಾಗಿದ್ದಾನೆ. ಅಷ್ಟೇ ಏಕೆ, ಇಡೀ ಚಂದ್ರವಂಶಕ್ಕೆ ಆ ಕೀರ್ತಿಯನ್ನು ತಂದುಕೊಟ್ಟಿರತಕ್ಕಂಥವನಾಗಿದ್ದಾನೆ. ಪುಣ್ಯಾನೇಕ ಫಲಪ್ರಧಾನ ಚತುರಃ, ಅನೇಕ ವಿಧವಾದ ಪುಣ್ಯಗಳನ್ನು ಕೊಡುವುದರಲ್ಲಿ ನಿಸ್ಸೀಮನಾಗಿ ಇರತಕ್ಕಂಥವನಾಗಿದ್ದಾನೆ. ನಾವು ಸಣ್ಣ ಕಾರ್ಯವನ್ನೇ ಮಾಡಿದರೂ ಕೂಡ ಹರಿಸ್ಮರಣೆ ಹರಿಭಕ್ತಿ ಶ್ರದ್ಧೆಗಳಿಂದ ಮಾಡಿದಾಗ ಅದಕ್ಕೆ ಅನಂತ ಫಲವನ್ನು ಕೊಡತಕ್ಕಂಥವನಾಗಿದ್ದಾನೆ. ಅಷ್ಟೇ ಅಲ್ಲದೆ ಶಾಸ್ತ್ರದ ಮಾರ್ಗದಲ್ಲಿ ಒಂದು ಸಣ್ಣ ತತ್ವವನ್ನೇ ಭದ್ರವಾಗಿ ಹಿಡಿದರೂ ಸರಿ, ತಂದೆ ತಾಯಿಗಳ ಸೇವೆ, ಗುರುಗಳ ಸೇವೆ, ಸಮಾಜ ಸೇವೆ, ಯಾವುದನ್ನೇ ಹಿಡಿದರೂ ಸರಿ, ಆ ಪುಂಡರೀಕನಿಗೆ ಪ್ರಿಯನಾಗಿ ನಿಂತು ಆ ಭಗವಂತನು ನಾನು ಎಲ್ಲರಿಗೂ ಅನುಗ್ರಹಿಸುವನು ಎಂದು ತೋರಿಸಿದ್ದಾನೆ. ಇಂತಹ ಭಗವಂತನು ನಮ್ಮಂತೆ ಪಾರ್ಥಿವ ಶರೀರವುಳ್ಳವನಲ್ಲ, ಜ್ಞಾನಾನಂದಾತ್ಮಕವಾದ ಶರೀರವುಳ್ಳವನು. ಇಂತಹ ಶ್ರೀ ವಿಠಲನು ವಿಜಯತೆ ವಿಜಯಶಾಲಿಯಾಗಿದ್ದಾನೆ. ಇಂತಹ ವ್ಯಾಸರಾಜರ ಮನಕ್ಕಮಲದಲ್ಲಿ ಇರುವ ಭಗವಂತನು ನಮಗೆ ಎಂದೆಂದೂ ಮಂಗಳವನ್ನು ಮಾಡಲಿ ಎಂದು ಹೇಳುತ್ತಾ, ಈ ವ್ಯಾಸರಾಜರಿಂದ ವಿರಚಿತವಾದ ಕೃಷ್ಣ ಮಂಗಳಾಷ್ಟಕವು ಇಲ್ಲಿಗೆ ಮುಗಿಯುತ್ತಾ ಇರತಕ್ಕಂಥದ್ದಾಗಿದೆ. ಇದರ ಜೊತೆಗೆ ವ್ಯಾಸರಾಜರಿಂದ ವಿರಚಿತವಾಗಿರ್ತಕ್ಕಂಥ ಶ್ರೀನಿವಾಸನ ಸ್ತೋತ್ರವನ್ನು ಕೂಡ ನಾವು ನೋಡೋಣ. ವಿಶೇಷವಾಗಿ ವ್ಯಾಸರಾಜರು ರಚಿಸಿದ ಶ್ರೀನಿವಾಸನ ಸ್ತೋತ್ರ ಇದಾಗಿರ್ತಕ್ಕಂಥದ್ದಾಗಿದೆ. ತಾವೇ 12 ವರ್ಷ ಶ್ರೀನಿವಾಸನ ಪೂಜೆಯನ್ನು ವೈಭವದಿಂದ ಮಾಡಿ ಸಮಾಜದಲ್ಲಿ ಉತ್ಸಾಹ ಉಲ್ಲಾಸಗಳನ್ನು ತುಂಬುವುದರೊಂದಿಗೆ ಸಂಭ್ರಮ ಸಡಗರಗಳು ಇರುವಂತೆ ಶ್ರೀನಿವಾಸನಿಗೆ ಅನೇಕ ವಿಧವಾದ ಸೇವೆಗಳನ್ನೆಲ್ಲ ಆರಂಭಿಸುತ್ತಾ ಆ ದಿವ್ಯವಾಗಿರ್ತಕ್ಕಂಥ ಆ ವೈಕುಂಠ ಕ್ಷೇತ್ರವನ್ನು ವಿಶೇಷವಾದ ರೀತಿಯಲ್ಲಿ ಭೂವೈಕುಂಠ ಎನಿಸುವಂತೆ ಅನೇಕ ಉತ್ಸವಗಳನ್ನು ಆರಂಭಿಸುತ್ತಾ ವಿಶೇಷವಾದ ರೀತಿಯಲ್ಲಿ ತಾವೇ ಪೂಜಿಸಿ ಅದಕ್ಕೆ ಮೆರುಗು ನೀಡಿದವರು ವ್ಯಾಸರಾಜರು. ಇಂತಹ ವ್ಯಾಸರಾಜರು ಶ್ರೀನಿವಾಸನನ್ನು ಹೇಗೆ ನಾವು ಸ್ತೋತ್ರ ಮಾಡಬೇಕು ಎನ್ನುವುದನ್ನು ಇಲ್ಲಿ ನಿರೂಪಣೆ ಮಾಡಿ ಹೇಳುತ್ತಿದ್ದಾರೆ. ಪ್ರಾತಸ್ಮರಾಮಿ ರಮಯಾ ಸಹ ವೆಂಕಟೇಶಂ ಮಂದಸ್ಮಿತಂ ಮುಖ ಸರೋರುಹ ಕಾಂತಿ ರಮ್ಯಂ ಮಾಣಿಕ್ಯ ಕಾಂತಿ ವಿಲಸತು ಮುಕುಟೋರ್ಧ್ವಪುಂಡ್ರಂ ಪದ್ಮಾಕ್ಷ ಲಕ್ಷಮಣಿ ಕುಂಡಲ ಮಂಡಿತಾಂಗಂ ಎಂದು ಸ್ತೋತ್ರ ಮಾಡುತ್ತಾ ಆ ವೆಂಕಟೇಶ ಯಾವತ್ತೂ ಕೂಡ ಲಕ್ಷ್ಮಿಯ ಜೊತೆ ಇರತಕ್ಕಂಥವನಾಗಿದ್ದಾನೆ. ನಾವೆಂದೂ ಕೂಡ ಲಕ್ಷ್ಮೀನಾರಾಯಣರಿಗೆ ವಿಯೋಗವನ್ನು ಚಿಂತಿಸಬಾರದು. ಬೆಟ್ಟದ ಮೇಲೆ ಶ್ರೀನಿವಾಸನೊಬ್ಬನೇ ನಿಂತಿರುವಂತೆ ಕಾಣುತ್ತಿದ್ದರೂ ಕೂಡ ನಾವು ಹಿಂದೆಯೇ ನೋಡಿದಂತೆ ಎದೆಯಲ್ಲಿ ಸಾಕ್ಷಾತ್ತಾಗಿ ಆ ಲಕ್ಷ್ಮಿಯನ್ನೇ ಹೊತ್ತಿರತಕ್ಕಂಥ ಭಗವಂತ ಎಂದೂ ಲಕ್ಷ್ಮಿಯನ್ನು ಬಿಟ್ಟವನಲ್ಲ. ಹೇಗೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೋ ಹಾಗೆ ಲಕ್ಷ್ಮೀದೇವಿಯು ಕೂಡ ಸರ್ವತ್ರ ವ್ಯಾಪ್ತಳಾಗಿದ್ದಾಳೆ. ಅಂದ ಮೇಲೆ ಲಕ್ಷ್ಮಿಯ ಜೊತೆ ಎಂದೆಂದೂ ಇರತಕ್ಕಂಥ ಅವನೇ ಈ ವೆಂಕಟೇಶನಾಗಿದ್ದಾನೆ. ಮತ್ತೆ ಮಂದಸ್ಮಿತಂ ಮುಖ ಸರೋರುಹ ಕಾಂತಿ ರಮ್ಯಂ, ಇಷ್ಟು ಜಗತ್ತಿಗೆ ವಿಧ ವಿಧವಾಗಿ ಅನುಗ್ರಹ ಮಾಡುತ್ತಾ ಲೀಲಾವಿಲಾಸಗಳಿಂದ ಇರುವ ಭಗವಂತನು ಮಂದಹಾಸವನ್ನು ತೋರುತ್ತಾ ಇರುವವನಾಗಿ ಮುಖ ಸರೋರುಹ ಕಾಂತಿ ರಮ್ಯಂ, ಮುಖ ಕಮಲದಿಂದ ಆ ಸುಂದರವಾಗಿ ಇರತಕ್ಕಂಥವನಾಗಿದ್ದಾನೆ. ಅವನ ಮುದ್ದು ಮುಖವನ್ನು ವ್ಯಾಸರಾಜರು ಒಂದೇ ಒಂದು ಪದದಲ್ಲಿ ವರ್ಣನೆ ಮಾಡಿ ತೋರಿಸ್ತಾ ಇರತಕ್ಕಂಥವರಾಗಿದ್ದಾರೆ. ಭಕ್ತರ ಅನುಭವವಂತೂ 100 ಆ ಶ್ರೀನಿವಾಸನನ್ನು ನೋಡಕ್ಕೆ ಹೋದವರು ಏನೇನೋ ಬಯಕೆಗಳನ್ನೆಲ್ಲ ಕೇಳಬೇಕು ಅಂದ್ಕೊಂಡು ಹೋಗಿರ್ತಾರೆ. ಆ ಮುದ್ದು ಮುಖದ ಸೌಂದರ್ಯವನ್ನು ನೋಡುತ್ತಾ ನೋಡುತ್ತಾ ತಾವು ಕೇಳಬೇಕನ್ನೋದೇ ಮರ್ತೋಗ್ಬಿಟ್ಟು
ವಾಪಸ್ ಬಂದಾದ್ಮೇಲೆ ಅಯ್ಯೋ ಅದು ಕೇಳಬೇಕಾಗಿತ್ತು ಇದು ಕೇಳಬೇಕಾಗಿತ್ತು ಅಂದ್ಕೊಳ್ತಾ ಇರ್ತಾರೆ. ಅಷ್ಟು ಸುಂದರವಾದ ಲೋಕೋಪಕಾರಕ್ಕೆ ಕಾರಣವಾದ ಮುದ್ದಾದ ಸೌಂದರ್ಯ ಶ್ರೀನಿವಾಸನದ್ದು. ಅದಕ್ಕೆ ಮಂದಸ್ಮಿತಂ ಮುಖ ಸರೋರುಹ ಕಾಂತಿರಮ್ಯಂ, ಮಂದಹಾಸದಿಂದ ಕೂಡಿದ್ದಾನೆ, ಮುಖ ಕಮಲದಿಂದ ಆ ಕಾಂತಿಯಿಂದ ಮನೋಹರನಾಗಿ ಇರ್ತಕ್ಕಂಥವನಾಗಿದ್ದಾನೆ ಎಂದು ಹೇಳುತ್ತಾರೆ. ಯಾವರ ಮನಸ್ಸಿನಲ್ಲಿ ಚಿಂತೆ ಇಲ್ಲವೋ ಅವರ ಮುಖ ಎಂದೆಂದೂ ಕಮಲದಂತೆ ಅರಳುತ್ತಿರುತ್ತದೆ. ಮತ್ತೆ ಲೋಕದಲ್ಲಿರುವ ಕ್ಲೇಶಗಳತ್ತ ಗಮನ ಕೊಡದೆ ಭಕ್ತವಾತ್ಸಲ್ಯದಿಂದ ಭಕ್ತರ ಗುಣಗಳತ್ತ ಮಾತ್ರ ಗಮನ ಕೊಡುವ ಭಗವಂತನಂತೂ ಕಮಲವೇ ಆಗಿರ್ತಕ್ಕಂಥವನಾಗಿದ್ದಾನೆ. ಅಂತಹ ಭಗವಂತನು ನಾನು ಎಂದೆಂದೂ ಭಗವಕ್ತರ ಭಗವದ್ಭಕ್ತರ ಪರವಾಗಿರುತ್ತೇನೆ, ಎಲ್ಲವನ್ನೂ ದಯಪಾಲಿಸುತ್ತೇನೆ ಎಂದು ಹೇಳುವುದಕ್ಕೋಸ್ಕರ ಮಾಣಿಕ್ಯಗಳ ಸೊಬಗಿನಿಂದ ಮುಕುಟ ಊರ್ಧ್ವ ಪುಂಡ್ರಂ, ಕಿರೀಟ ಏನಿದೆ ಆ ಕಿರೀಟವನ್ನು ಧರಿಸಿದ್ದ, ಮಾಣಿಕ್ಯ ವಜ್ರ ಮೊದಲಾದವುಗಳಿಂದ ಮಾಡಿದ ಕಿರೀಟವನ್ನು ಧರಿಸಿದ್ದಾನೆ. ಮತ್ತೆ ಹಣೆಯಲ್ಲಿ ತಿಲಕವನ್ನೂ ಕೂಡ ಧರಿಸಿರ್ತಕ್ಕಂಥವನಾಗಿದ್ದಾನೆ ಅಂತ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಯಾಕಂದರೆ ಬೋಳು ಹಣೆ ಏನೂ ಇಲ್ಲದರ ಸಂಕೇತ. ಏನೂ ಇಲ್ಲದರ ಸಂಕೇತ ಅಂದರೆ ಪುಣ್ಯ ಮೊದಲಾದವುಗಳು ಇಲ್ಲದಿರುವುದರ ಸಂಕೇತ, ಉತ್ಸಾಹವೂ ಇಲ್ಲದಿರುವ ಸಂಕೇತ. ಆದರೆ ಭಗವಂತನು ಹಣೆಯ ಮೇಲೆ ತಲೆಯ ಮೇಲೆ ಕಿರೀಟವನ್ನು ಧರಿಸಿದ್ದಾನೆ, ಹಣೆಯಲ್ಲಿ ತಿಲಕವನ್ನು ಧರಿಸಿರ್ತಕ್ಕಂಥವನಾಗಿದ್ದಾನೆ. ಅಂದ ಮೇಲೆ ಭಕ್ತರಿಗೆ ನಾನು ಎಲ್ಲ ವಿಧವಾದ ಸಂಪತ್ತನ್ನು ಕೊಡುತ್ತೇನೆ, ಆ ಭಕ್ತರನ್ನು ನೋಡುವುದರಲ್ಲಿ ನನಗೂ ಕೂಡ ಉತ್ಸಾಹ ಇದೆ. ಭಕ್ತರು ಎಷ್ಟು ಕಷ್ಟಪಟ್ಟುಕೊಂಡು ಬೆಟ್ಟ ಹತ್ಕೊಂಡು ಬರ್ತಾರೋ ಅದಕ್ಕಿಂತ 100 ಪಟ್ಟು ಅವರ ಮೇಲೆ ನಾನು ಅನುಗ್ರಹ ಮಾಡಬೇಕು ಎನ್ನುವ ವಾತ್ಸಲ್ಯ ಇದೆ ಅನ್ನುವುದನ್ನು ತೋರಿಸುತ್ತಾ ಅದಕ್ಕಾಗಿ ಕಿರೀಟ ಮೊದಲಾದವುಗಳನ್ನು ಧರಿಸಿಕೊಂಡು ಅಲಂಕೃತನಾಗಿ ಆ ಭಕ್ತರಿಗೆ ಸಂತೋಷಗೊಳಿಸುತ್ತಿದ್ದಾನೆ. ಪದ್ಮಾಕ್ಷ ಲಕ್ಷಮಣಿ ಕುಂಡಲ ಮಂಡಿತಾಂಗಂ, ಇಂತಹ ಭಗವಂತ ಪದ್ಮಾಕ್ಷಿ ಮಾಲೆ ಏನಿರ್ತಕ್ಕಂಥದ್ದಾಗಿದೆ, ಕಮಲಾಕ್ಷ ಮಣಿ ಏನಿರ್ತಕ್ಕಂಥದ್ದಾಗಿದೆ, ಅವುಗಳಿಂದ ಕೂಡಿದವನಾಗಿ, ಹಾಗೆ ಕುಂಡಲ ಅಲಂಕೃತವಾದ ಕುಂಡಲಗಳಿಂದಲೂ ಕೂಡ ಉಳ್ಳವನಾಗಿ, ಕಿವಿಗಳಲ್ಲಿ ಕುಂಡಲಗಳನ್ನು ಕೂಡ ಧರಿಸಿದ್ದು ಸುಂದರವಾಗಿ ಕಾಣುತ್ತಿದ್ದಾನೆ. ಅಂತಹ ಭಗವಂತನನ್ನು ನಾನು ಸ್ಮರಣೆ ಮಾಡುತ್ತೇನೆ ಎಂದು ಹೇಳುತ್ತಿದ್ದಾರೆ. ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥ ಆ ಭಗವಂತನ ಸುಂದರವಾಗಿರ್ತಕ್ಕಂಥ ವ್ಯಕ್ತಿತ್ವ ಎಂದರೆ ಅವನು ಎಲ್ಲ ಅಲಂಕಾರ ಉಳ್ಳವನಾಗಿದ್ದಾನೆ, ತಿಲಕ ಮೊದಲಾದವುಗಳನ್ನು ಧರಿಸಿದ್ದಾನೆ, ಸದಾ ನಗುನುಗುತ್ತಾ ಇರುತ್ತಾನೆ, ವೈಭವದಿಂದ ಕೂಡಿರುತ್ತಾನೆ, ಉತ್ಸಾಹದಿಂದ ಕೂಡಿರುತ್ತಾನೆ. ಇಂತಹ ಭಗವಂತನ ನೋಡುವುದೇ ನಮ್ಮ ಜೀವನದ ಸೌಭಾಗ್ಯ. ಪ್ರತಿದಿನ ಸ್ಮರಣೆ ಮಾಡಿದರೆ ಸಾಕು, ನಮಗೆ ಎಲ್ಲ ವಿಧವಾದ ಮಂಗಳ ಎಂದು ಮೊದಲನೇ ಶ್ಲೋಕದಲ್ಲಿ ತಿಳಿಸುತ್ತಾ ಎರಡನೇ ಶ್ಲೋಕದಲ್ಲಿ ಪ್ರಾತರ್ಭಜಾಮಿ ಕರರಮ್ಯ ಸುಶಂಕ ಚಕ್ರಂ ಭಕ್ತಾಭಯಪ್ರದ ಕಟಿಸ್ಥಲ ದತ್ತಪಾಣಿಂ ಶ್ರೀವತ್ಸ ಕೌಸ್ತುಬಲ ಸನ್ಮಣಿ ಕಾಂಚನಾಢ್ಯಂ ಪೀತಾಂಬರಂ ಮದನ ಕೋಟಿ ಸುಮೋಹನಾಂಗಂ ಎಂದು ಹೇಳುತ್ತಾ ಆ ಭಗವಂತನು ತನ್ನ ಕೈಯಲ್ಲಿ ಮನೋಹರವಾಗಿರ್ತಕ್ಕಂಥ ಶಂಕ ಮತ್ತು ಚಕ್ರಗಳನ್ನು ಧರಿಸಿರ್ತಕ್ಕಂಥವನಾಗಿದ್ದಾನೆ. ಶಂಕದಿಂದ ಎಲ್ಲರಿಗೂ ಸಂಪತ್ತನ್ನು ಕೊಡುತ್ತೇನೆ ಎಂದು ಭಗವಂತ ಧ್ವನಿಸುತ್ತಿದ್ದಾನೆ. ಯಾಕಂದರೆ ಶಂಕಕ್ಕೆ ಅಭಿಮಾನಿಯಾದವಳು ಲಕ್ಷ್ಮೀದೇವಿ, ನಿಮಗೆ ವಿಧ ವಿಧವಾದ ಸಂಪತ್ತುಗಳನ್ನು ಕೊಡುತ್ತೇನೆ ಎಂದು ಶಂಕದಿಂದ ತೋರಿಸುತ್ತಿದ್ದರೆ, ಅದೇ ರೀತಿಯಾಗಿ ಚಕ್ರದಿಂದ ನಿಮಗೆ ಬರುವ ಆಪತ್ತುಗಳನ್ನೆಲ್ಲ ನಾನೇ ಪರಿಹರಿಸುತ್ತೇನೆ ಎಂದು ಹೇಳುತ್ತಾ ಆ ಚಕ್ರವನ್ನು ಭಗವಂತ ಧರಿಸಿರ್ತಕ್ಕಂಥವನಾಗಿದ್ದಾನೆ. ಹೀಗೆ ಸಂಪತ್ತು ಮತ್ತು ದುಃಖಗಳ ಪರಿಹಾರ ಇದೆಲ್ಲವನ್ನೂ ನೀಡ್ತಾ ಇರುವ ಭಗವಂತನು ಅದರೊಂದಿಗೆ ಮತ್ತೆ ಹೇಳುತ್ತಿದ್ದಾನೆ, ನಿಮಗೆ ಸಂಸಾರದಲ್ಲಿ ಯಾವುದೇ ವಿಧವಾದ ಭಯವೂ ಕೂಡ ಬಾರದಂತೆ ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ಎಂದು ಆ ಸೊಂಟದ ಮೇಲೆ ತನ್ನ ಕೈಯನ್ನು ಇಟ್ಟುಕೊಂಡಿರ್ತಕ್ಕಂಥವನಾಗಿದ್ದಾನೆ. ನನ್ನನ್ನು ನಂಬಿದವರಿಗೆ, ಸಂಸಾರ ಸಮುದ್ರ ದಾಟಲು ಯತ್ನಿಸುವವರಿಗೆ ಸಂಸಾರವೂ ಕೂಡ ಕೇವಲ ಸೊಂಟದ ತನಕ ಬರುವುದೇ ವಿನಃ ಅದು ಅವರನ್ನು ಮುಳುಗಲು ಬಿಡುವುದಿಲ್ಲ, ಎಂದೆಂದೂ ಅವರನ್ನು ಉದ್ಧರಿಸುತ್ತದೆ ಎಂದು ತಿಳಿಸಿ ಹೇಳುತ್ತಿದ್ದಾನೆ. ಹೀಗೆ
ಸಂಪತ್ತನ್ನು ಕೊಡುತ್ತಾನೆ, ಕಷ್ಟಗಳನ್ನು ಕಳೆಯುತ್ತಾನೆ, ಅಭಯವನ್ನು ತೋರಿಸ್ತಾ ಇರತಕ್ಕಂಥವನಾಗಿದ್ದಾನೆ. ಇಷ್ಟು ಅಲ್ಲದೆ ನನ್ನ ಅಭಯ, ನನ್ನ ಸಂಪತ್ತು ಮೊದಲಾದವುಗಳು ಯಾವುದೋ ಕಾಲಕ್ಕೆ ಸೀಮಿತವಾಗಿದ್ದಲ್ಲ, ಆ ಸಂಪತ್ತು ಎಂದೆಂದೂ ಕರಗದ ಸಂಪತ್ತಾಗಿದೆ ಎಂದು ಹೇಳುತ್ತಾ, ಶ್ರೀವತ್ಸ ಕೌಸ್ತುಭಲ ಸತ್ಮಣಿಕಾಂಚನಾಡ್ಯಂ, ಶ್ರೀವತ್ಸ ಚಿಹ್ನೆಯನ್ನು ಧರಿಸಿದ್ದಾನೆ, ಕೌಸ್ತುಭ ಮಣಿಯನ್ನು ಧರಿಸಿದ್ದಾನೆ. ಅಷ್ಟೇ ಅಲ್ಲ, ಬಂಗಾರದ ಸಾವಿರಾರು ಆಭರಣಗಳನ್ನು ಧರಿಸಿ ಸುಂದರನಾಗಿ ಇರತಕ್ಕಂಥವನಾಗಿದ್ದಾನೆ. ಇಂತಹ ಅಲಂಕೃತನಾದ ಭಗವಂತ ನಮ್ಮ ಜೀವನವನ್ನು ಕೂಡ ಜ್ಞಾನ ಭಕ್ತಿ ವ್ರತ ಸಂಪ್ರದಾಯ ಅನುಷ್ಠಾನ ಇವುಗಳನ್ನೆಲ್ಲ ನಮ್ಮಲ್ಲೂ ಕೂಡ ರೂಢಿಸಿಕೊಳ್ಳುವಂತೆ ಮಾಡಲಿ ಎಂದು ಎರಡನೇ ಶ್ಲೋಕದಲ್ಲಿ ತಿಳಿಸುತ್ತಾ ಮೂರನೇ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ. ಪ್ರಾತರ್ನಮಾಮಿ ಪರಮಾತ್ಮ ಪದಾರವಿಂದಂ ಆನಂದ ಸಾಂದ್ರ ನಿಲಯಂ ಮಣಿನೂಪುರಾಢ್ಯಂ ಏತತ್ ಸಮಸ್ತ ಜಗತಾಮಿತಿ ದರ್ಶಯಂತಂ ವೈಕುಂಠಂ ಅತ್ರ ಭಜತಾಂ ಕರಪಲ್ಲವೇನ. ಮೊದಲನೇ ಶ್ಲೋಕದಲ್ಲಿ ಸ್ಮರಣೆ ಮಾಡಬೇಕು ಎಂದು ಹೇಳಿದ ವ್ಯಾಸರಾಜರು ಎರಡನೇ ಶ್ಲೋಕದಲ್ಲಿ ಭಗವಂತನನ್ನು ಭಜಿಸಬೇಕು ಎಂದು ಮತ್ತಷ್ಟು ಎತ್ತರಕ್ಕೆ ನಮ್ಮನ್ನು ಕರ್ಕೊಂಡು ಹೋದರು. ಯಾವನಿಗೆ ಸ್ಮರಣೆ ಇರುತ್ತೋ, ಯಾವನಿಗೆ ಭಗವಂತನನ್ನು ಭಜಿಸಲು ಬೇಕಾದ ಮನೋಭಾವ ಇರುತ್ತೋ, ಅವನು ಖಂಡಿತವಾಗಿ ಭಗವಂತನಿಗೆ ನಮಸ್ಕಾರ ಮಾಡುವ ಯೋಗ್ಯತೆಯನ್ನು ಪಡೆದೇ ಪಡೆಯುತ್ತಾನೆ. ಹೀಗಾಗಿ ಮೂರನೇ ಶ್ಲೋಕದಲ್ಲಿ ಶ್ರೀನಿವಾಸನನ್ನು ನಮಸ್ಕರಿಸುತ್ತೇನೆ ಎಂದು ಹೇಳುತ್ತಾ, ಪರಮಾತ್ಮ ಪದಾರವಿಂದಂ, ಆ ಭಗವಂತನ ಪಾದಕಮಲಗಳಿಗೆ ನಾನು ನಮಸ್ಕರಿಸುತ್ತೇನೆ ಎಂದು ಹೇಳುತ್ತಿದ್ದಾರೆ. ಏಕೆಂದರೆ ಉಳಿದವರ ಪಾದಗಳು ಎಷ್ಟೋ ಬಾರಿ ಕಲ್ಲಿದ್ದಂತೆ ಇರುತ್ತದೆ. ಅಂದರೆ ನಮಸ್ಕಾರ ಮಾಡಿದರೆ ಮಾಡಲಿ, ನಾನು ಸ್ವಾಮಿ ಇವನು ಸೇವಕ ಆದ್ದರಿಂದ ನಮಸ್ಕಾರ ಮಾಡಿದರೆ ಮಾಡಲಿ ಎಂಬ ತಿರಸ್ಕಾರದ ಮನೋಭಾವ ಇರುತ್ತದೆ. ಅಂಥವರ ಪಾದಗಳು ನಿಜವಾಗಿ ಕಲ್ಲೇ. ಆದರೆ ನಮ್ಮ ಶ್ರೀನಿವಾಸನ ಪಾದ ಯಾರೂ ಪಾದವನ್ನು ಮುಟ್ಟಲು ಸಾಧ್ಯ ಇಲ್ಲ. ದೂರದಿಂದ ನೋಡಬಹುದಷ್ಟೆ, ದೂರದಿಂದ ನೋಡಿದರೂ ಸರಿ, ದೂರದಿಂದ ಶ್ರೀನಿವಾಸ ನಿನ್ನ ಪಾದಕ್ಕೆ ನಮಸ್ಕಾರ ಎಂದು ಕೂಗಿ ಹೇಳಿದರೂ ಸರಿ, ಅವನ ಪಾದ ಕಮಲಗಳು ಕೋಮಲವಾಗಿದ್ದು ಭಕ್ತರ ಎಲ್ಲ ಕಷ್ಟಗಳಿಗೂ ಸ್ಪಂದಿಸುತ್ತಾ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವುದು. ಆನಂದ ಸಾಂದ್ರ ನಿಲಯಂ ಮಣಿನೂಪುರಾಢ್ಯಂ, ಅಷ್ಟೇ ಅಲ್ಲದೇನೆ ಅದು ಆನಂದ ಸಾಂದ್ರಲಯಂ, ಭಗವಂತನ ಪಾದ ಅದು ಸಾಂದ್ರವಾದ ಆನಂದಕ್ಕೆ ಆಶ್ರಯವಾಗಿ ಇರತಕ್ಕಂಥದ್ದಾಗಿದೆ. ಉಳಿದವರ ಆನಂದ ಎಂದರೆ ಆನಂದದೊಂದಿಗೆ ದುಃಖವೂ ಸೇರಿರುತ್ತದೆ. ಮತ್ತೆ ಆ ಆನಂದ ಒಂದು ಕಾಲದಲ್ಲಿ ಇರುತ್ತದೆ, ಇನ್ನೊಂದು ಕಾಲದಲ್ಲಿ ಇರುವುದಿಲ್ಲ. ಆದರೆ ಭಗವಂತನ ಪಾದಗಳನ್ನು ಯಾರು ನಮಸ್ಕರಿಸುತ್ತಾರೋ ಅವರಿಗೂ ಕೂಡ ಆನಂದ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಸಾಂದ್ರವಾದ ಆನಂದವುಳ್ಳದ್ದು ಆ ಭಗವಂತನ ಪಾದ. ಅಷ್ಟೇ ಅಲ್ಲ, ಅದರ ಜೊತೆಗೆ ಕಾಲಿನಲ್ಲಿ ಗೆಜ್ಜೆ, ಅನೇಕ ಮಣಿ ಮೊದಲಾದವುಗಳನ್ನು ಧರಿಸಿರುವ ಆ ಶ್ರೀನಿವಾಸನಂತೂ ಭಕ್ತರ ತಾಳಕ್ಕೆ ಅನುಗುಣವಾಗಿ ನಾನು ಕೂಡ ಕುಣಿಯುತ್ತಾ ಮುಂದೆ ಸಾಗುವೆ, ನಾನು ಭಕ್ತವತ್ಸಲ ಅನ್ನುವುದನ್ನು ತನ್ನ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಸಾರುತ್ತಿದ್ದಾನೆ ಭಕ್ತವತ್ಸಲನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸ. ಇಷ್ಟೆಲ್ಲ ಮಾಡುತ್ತಿರುವ ಭಗವಂತ, ಭಕ್ತರು ನಾವೆಂದು ವೈಕುಂಠಕ್ಕೆ ಹೋಗ್ತೇವೋ ಏನೋ, ನಮಗೆ ವೈಕುಂಠ ಸಿಕ್ಕೀತೆ, ನಮಗೆ ಸಿಗುವುದಿಲ್ಲ ಎಂದು ತಲೆ ಮೇಲೆ ಕೈಹೊತ್ತು ಕುಳಿತಿದ್ದರೆ, ಆ ಶ್ರೀನಿವಾಸನಂತೂ ಆ ಒಂದು ಕೈಯನ್ನು ಮಾಡುತ್ತಾ ಆ ಕೈಯಿಂದ ಆ ಪಾದದ ಬುಡವನ್ನು ತೋರಿಸುತ್ತಾ, ಏತತ್ ಸಮಸ್ತ ಜಗತಾಮಿತಿ ದರ್ಶಯಂತಂ ವೈಕುಂಠಮತ್ರ ಭಜತಾಂ ಕರಪಲ್ಲವೇನ. ವೈಕುಂಠ ಎಲ್ಲೆಲ್ಲೋ ಇದೆ ಎಂದು ಯೋಚನೆ ಮಾಡಬೇಡಿ, ಇದೇ ವೈಕುಂಠ, ಇದೇ ಭೂ ವೈಕುಂಠ ಎಂದು ತನ್ನ ಕೈ ತುದಿಯಿಂದ ಮತ್ತೆ ಮತ್ತೆ ತೋರಿಸುತ್ತಿದ್ದಾನೆ. ಯಾರು ಭಗವಂತನ್ನು ಭಜಿಸುತ್ತಾರೋ ಅವರಿಗೆ ವೈಕುಂಠ ನಿಶ್ಚಿತ, ಇದೇ ಭೂ ವೈಕುಂಠ ಎಂದು ಭಗವಂತ ತೋರಿಸ್ತಾ ಇದ್ದಾನೆ. ಅಂತಹ ಭಗವಂತನಿಗೆ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರ ಎಂದು ಹೇಳುತ್ತಾ, ವ್ಯಾಸರಾಜ ಯತಿ ಪ್ರೋಕ್ತಂ ಶ್ಲೋಕತ್ರಯಮಿದಂ ಶುಭಂ ಪ್ರಾತಃಕಾಲೇ ಪಠೇದ್ಯಸ್ತು ಪಾಪೇಭ್ಯೋ ಮುಚ್ಚತೆ ನರಃ. ವ್ಯಾಸರಾಜ ಯತಿಗಳಿಂದ ಹೇಳಲ್ಪಟ್ಟ ಈ ಮೂರು ಶ್ಲೋಕಗಳ ಸುಪ್ರಭಾತವನ್ನು ಯಾರು ಪ್ರಾತಃಕಾಲದಲ್ಲಿ ಪಠನೆ ಮಾಡುತ್ತಾರೋ ಅವರು ಎಲ್ಲ ಪಾಪಗಳಿಂದಲೂ ಮುಚ್ಚತೆ, ಮುಕ್ತಿಯನ್ನು ಹೊಂದುತ್ತಾರೆ
ಎಂದು ತಿಳಿಸುತ್ತಿದ್ದಾರೆ. ಇಂತಹ ಒಂದು ಸುಂದರವಾದ ಪ್ರವಚನ ಕಾರ್ಯಕ್ರಮವನ್ನು ವ್ಯಾಸರಾಜರ ಆರಾಧನೆಯಲ್ಲಿ ಬದ್ಧ ದೀಕ್ಷಿತರಾಗಿರ್ತಕ್ಕಂಥ ನಮ್ಮ ನಾಗೂರು ಶ್ರೀನಿವಾಸರಾಯರು ಪ್ರತಿ ಸಂದರ್ಭದಲ್ಲೂ ಕೂಡ ನ್ಯಾಯಾಮೃತಾದಿ ಗ್ರಂಥಗಳು, ಚಂದ್ರಿಕಾದಿ ಗ್ರಂಥಗಳು, ಅದೇ ರೀತಿಯಾಗಿ ಶ್ರೀಮನ್ ನ್ಯಾಯಸುಧೇ ಮೊದಲಾದವುಗಳ ವೈಶಿಷ್ಟ್ಯಗಳು, ಹಾಗೆ ಆನಂದ ತೀರ್ಥರ ಬಗೆಗೆ ಅನೇಕ ವಿಧ ವಿಧವಾಗಿರ್ತಕ್ಕಂಥ ನಿರೂಪಣೆಗಳು, ಇದನ್ನೆಲ್ಲವನ್ನೂ ಕೂಡ ನಡೆಸ್ತಾ ಇರತಕ್ಕಂಥವರಾಗಿದ್ದಾರೆ. ಅವರ ಸಾಹಸ ನಿಜವಾಗಿ ಮೆಚ್ಚಬೇಕಾಗಿರ್ತಕ್ಕಂಥದ್ದಾಗಿದೆ. ಇಂತಹ ಅವರುಗಳು ಏನು ವಿಶೇಷವಾದ ಶ್ರದ್ಧೆಯಿಂದ ವ್ಯಾಸರಾಜ ಗುರು ಸಾರ್ವಭೌಮರ ಆರಾಧನಾ ನಿಮಿತ್ತವಾಗಿ ವ್ಯಾಸರಾಜವಾದ ಶ್ರೀ ಕೃಷ್ಣ ಮಂಗಳಾಷ್ಟಕ, ಹಾಗೆ ವ್ಯಾಸರಾಜ ವಿರಚಿತವಾದ ಶ್ರೀನಿವಾಸ ಸ್ತೋತ್ರ, ಇವುಗಳ ಸಾರವನ್ನು ತಿಳಿಸಬೇಕು ಎಂದು ನಮ್ಮಲ್ಲಿ ಕೋರಿದ್ದರು. ಅದಕ್ಕನುಗುಣವಾಗಿ ಯಥಾಮತಿಯಾಗಿ ನಾನು ಇಲ್ಲಿ ತಮ್ಮ ಮುಂದೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಇದರಿಂದ ನಮ್ಮೆಲ್ಲರಿಗೂ ಕೂಡ ಕೃಷ್ಣನ ಹಾಗೂ ಶ್ರೀನಿವಾಸನ ನಿತ್ಯ ಅನುಗ್ರಹವು ಲಭಿಸ್ತಾ ಇರಲಿ ಅಂಥೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಂ ಅಹಂ ತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಂ ಅಸ್ತು.